ಕಳೆದ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ರೈತ ನಾಯಕರಾಗಿದ್ದಂತ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಈ ಚುನಾವಣೆ ಮುಗಿದ ನಂತರ ಮೊದಲೂರು ಕೆರೆಗೆ ನೀರು ಹರಿಸತಕ್ಕಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡುತ್ತದೆ ಅಂತಕ್ಕಂತ ವಾಗ್ದಾನವನ್ನ ಮಾಡಿದ್ರು. ಅದೇ ರೀತಿ ಈ ಕ್ಷೇತ್ರದ ಮತದಾರರು ಅಂದಿನ ನಮ್ಮ ಅಭ್ಯರ್ಥಿ ಆಗಿದ್ದಂತ ನಮ್ಮ ರಾಜೇಶ್ ಗೌಡರನ್ನ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದಕ್ಕೆ ಆಶೀರ್ವಾದ ಕೂಡ ಮಾಡಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ ಹಾಗೆ 48 ಗಂಟೆಗಳಲ್ಲಿ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ತದನಂತರ ಸುಮಾರು 60 ದಿನಗಳ ಕಾಲ ಸತತವಾಗಿ ಮೊದಲೂರು ಕೆರೆಗೆ ನೀರು ಹರಿಸೋದ್ರ ಮೂಲಕ ಕೇವಲ ನಮ್ಮ ಶಿರಾ ಕ್ಷೇತ್ರ ಅಷ್ಟೇ ಅಲ್ಲ ಅಕ್ಕಪಕ್ಕ ಕ್ಷೇತ್ರಗಳಿಗೂ ಕೂಡ ರೈತರ ಬೆನ್ನೆಲುಬಾಗಿರ್ತಕ್ಕಂಥ ಮೊದಲೂರು ಕೆರೆಗೆ ನೀರು ಹರಿಸತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಈ ಒಂದು ಕರ್ತವ್ಯವನ್ನ ಮಾಡಿದ್ದಾರೆ. ಹಾಗಾಗಿ ಇದರ ಮೂಲಕ ರೈತರು ಇವತ್ತು ಬಹಳ ಸಂತೋಷದಿಂದ ನೆಮ್ಮದಿಯಿಂದ ಉಸಿರಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ ಒಂದು ಶುಭ ಸಂದರ್ಭದಲ್ಲಿ ಒಂದು ಮೊದಲೂರು ಕೆರೆ ಕೋಡಿ ಹರಿದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿರ್ತಕ್ಕಂಥದ್ದು 33 ವರ್ಷಗಳ ನಂತರ ಈ ಕೆರೆ ತುಂಬಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಇತಿಹಾಸ ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಪಕ್ಷದ ಮುಖಂಡರಾಗಿದ್ದಂತ ಎಸ್ ಆರ್ ಗೌಡರು ಇರ್ಬೋದು, ಮಂಜುನಾಥ್ ಇರ್ಬೋದು, ವಿಶೇಷವಾಗಿ ನಮ್ಮ ರಾಜೇಶ್ ಗೌಡರು ಅವರೊಂದು ಪ್ರಯತ್ನದಿಂದ ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ನಾರಾಯಣ ಕೇಂದ್ರ ಸಚಿವರು ಅವರ ಒಂದು ಪರಿಶ್ರಮ ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ. ಇವತ್ತು ನಮ್ಮ ವಿಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿಯವರು ಕೂಡ ಏನು ಅಂದೆ ಯಡಿಯೂರಪ್ಪನವರು ಹೇಳಿದ್ರು ಆ ಭರವಸೆ ಕೊಟ್ಟಂತೆ ಎಲ್ಲರೂ ಕೂಡ ಇವತ್ತು ನಡ್ಕೊಂಡು ಸರ್ಕಾರ ಇದ್ರ ಪರವಾಗಿ ನಿಂತಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ರೈತರು ಬಹಳ ಸಂತೋಷ ಆಗಿರ್ತಕ್ಕಂಥದ್ದು ಅದನ್ನು ನೋಡಿ ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ. ಇವತ್ತು ಕೋಡಿ ಹರಿದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ರೈತರ ಅಮೃತ ಹಸ್ತದಿಂದ ಬಾಗಿನವನ್ನು ಕೊಡುವಂತ ಕೆಲಸ ಇವತ್ತು ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು.